ದೀರ್ಘವಾಗಿ ಸುಮಾರು 53 ಸ್ಲೈಡ್ಸ್ ತಂದಿಗೆ ನಮ್ಮನ್ನ ರಂಜಿಸಿರ್ತಕ್ಕಂತಹ ಪ್ರೊಫೆಸರ್ ತಿಮ್ಮೇಗೌಡರವರೇ, ಹಾಗೆ ಮಾಹಿತಿಯನ್ನ ನೀಡಿ ವಿಶೇಷವಾಗಿ ನಮ್ಮ ಪ್ರೊಫೆಸರ್ ಅಜಯ್ ಪ್ರತಾಪ್ ಸಿಂಗ್ ಅವರು, ಅನಿವಾರ್ಯ ಕಾರಣಗಳಿಂದ ಡಿ ಜಿ ಅವರು ಅದರಲ್ಲಿ ವಯಸ್ಸನ್ನ ಸರಿಯಾಗಿ ಕೇಳ್ಬರ್ತಾ ಇದ್ದಿಲ್ಲ. ಹಾಗೆ ನಮ್ಮ ನಿಮ್ಮೆಲ್ಲರ 70 ವಯಸ್ಸಿನಲ್ಲಿಯೂ ಸಹಿತ 20 ಯುವಕನ ಹಾಗೆ ಓಡಾಡಿಕೊಂಡು ಎಲ್ ಐ ಸಿ ಅಕಾಡೆಮಿಯ ಅಧ್ಯಕ್ಷರಾಗಿ, ಅದರಲ್ಲೂ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಇಡೀ ಜಗತ್ತಿನಾದ್ಯಂತ ಎಲ್ ಐ ಸಿ ಅಕಾಡೆಮಿಯ ಛಾಪನ್ನು ಮೂಡಿಸಿರ್ತಕ್ಕಂತಹ ಅತ್ಯಂತ ಉತ್ಸಾಹಿ ತರುಣ ಯುವಕ, ಗ್ರಂಥಾಲಯ ವಿಜ್ಞಾನದಲ್ಲಿ ಒಂದು ಹೊಸ ಛಾಪನ್ನು ಮೂಡಿಸತಕ್ಕಂತಹ ಪ್ರೊಫೆಸರ್ ಕೊಣ್ಣೂರವರೇ, ಅವರ ಆಧುನಿಕ ವೃತ್ತಿಪರತೆ ಮತ್ತು ಆಧುನಿಕ ಕೌಶಲ್ಯಗಳನ್ನು ಇವತ್ತು ಥೀಮನ್ನು ಬಹಳಷ್ಟು ಚೆನ್ನಾಗಿಟ್ಟಿದ್ದಾರೆ. ವಿಶೇಷವಾದಂತಹ ಓಪನ್ ಸ್ಕಾಲರ್ಶಿಪ್ ಅಂಡ್ ಲೈಬ್ರರೀಸ್ ಬಗ್ಗೆ ಬಹಳ ಅತ್ಯುತ್ತಮವಾದಂತಹ ಈ ಗ್ರಂಥಾಲಯ ಸಮ್ಮೇಳನ ನಿಜಕ್ಕೂ ಈ ಸಂದರ್ಭದಲ್ಲಿ ನಮ್ಮ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿರೋದು ಕಳೆದ ಏನು ನಮ್ಮ ಸೆಷನ್ ಏನು ಅಧಿವೇಶನ ಆಯಿತು ಆ ಒಂದು ಸಂದರ್ಭದಲ್ಲಿ ನಾನು ಮತ್ತೆ ಕೊಣ್ಣೂರವರು ಮಾನ್ಯ ಕುಲಪತಿಗಳನ್ನು ಭೇಟಿ ಮಾಡಿ ಈ ಒಂದು ಸಮ್ಮೇಳನ ಗುಲ್ಬರ್ಗಾದಿಂದ ಇಲ್ಲಿಗೆ ವರ್ಗಾವಣೆಯಾಗಿ ಇವತ್ತು ಅದರಲ್ಲೂ ವೀಕೆಂಡ್ ಕರ್ಫ್ಯೂ ಜೊತೆಗೆ ಕೊರೋನಾ ಮಧ್ಯೆ ಒಮಿಕ್ರಾನ್ ಮಧ್ಯೆ ಎಲ್ಲರೂ ಈ ಒಂದು ಸಭಾಂಗಣದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅದೇ ರೀತಿ ನನ್ನ ಎಲ್ಲ ವೃತ್ತಿ ಬಾಂಧವ ಮಿತ್ರರು, ವಿಶೇಷವಾಗಿ ಕಲಬುರಗಿಯಿಂದ ಬಿಜಾಪುರದಿಂದ ನಮ್ಮ ಪ್ರೊಫೆಸರ್ ಜಂಗೆಯವರಾಗಿರ್ಬೋದು, ಮಚ್ಚಿಂದರ್ ಅವರಾಗಿರ್ಬೋದು, ಕಟ್ಟಿಮನಿ ಅವರಾಗಿರ್ಬೋದು, ತರಸದ್ ಸರ್ ಆಗಿರ್ಬೋದು, ನಮ್ಮ ಧಾರವಾಡ ಯೂನಿವರ್ಸಿಟಿ ಸರ್ ಆಗಿರ್ಬೋದು, ರಾಧಾಕೃಷ್ಣ ಸರ್ ಆಗಿರ್ಬೋದು, ಬಹಳಷ್ಟು ಜನರು ಹಿರಿಯರು ಇವತ್ತು ಬಂದಿದೆ. ನಮ್ಮ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇಡೀ ರಾಜ್ಯಾದ್ಯಂತ ಎಲ್ಲರೂ ಪಾಲ್ಗೊಂಡಿದ್ದೀರಿ, ಬಹಳ ಖುಷಿ ಅನಿಸ್ತದೆ. ಅದೇ ರೀತಿ ಮಾಧ್ಯಮ ಮಿತ್ರರು ಸಹಿತ ಇಲ್ಲಿದ್ದೀರಿ. ಇಂಥ ಒಂದು ವೈವಿಧ್ಯಮಯವಾದಂತಹ ಕಾರ್ಯಕ್ರಮವನ್ನ ಸ್ಪಾನ್ಸರ್ ಮಾಡಿದಂತ ಎಲ್ಸಿಯರ್ ಆಗಿರ್ಬೋದು, ಸ್ಪ್ರಿಂಗರ್ ಆಗಿರ್ಬೋದು, ನಮ್ಮ ಮಿಂಟ್ ಬುಕ್ ಟೇಲರ್ ಅಂಡ್ ಫ್ರಾನ್ಸಿಸ್ ಆಗಿರ್ಬೋದು, ಎಲ್ಲರೂ ಸಹಿತ ಇದನ್ನ ಅತ್ಯಂತ ಅತ್ಯಾಕರ್ಷಕವಾಗಿ, ಅದೇ ರೀತಿ ನಮ್ಮ ಈ ವಿಷಯದಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಪ್ರೊಫೆಸರ್ ಎಸ್ ದೇಶಪಾಂಡೆ ಸರ್ ಆಗಿರ್ಬೋದು ಮತ್ತೆ ಶಿವರಾಮ್ ಅವರು ಆಗಿರ್ಬೋದು, ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿ ಇವತ್ತು ನಮ್ಮ ಗ್ರಂಥಾಲಯ ವಿಜ್ಞಾನಕ್ಕೆ ಹೊಸ ರೂಪವನ್ನ ತಂದುಕೊಟ್ಟಿದ್ದಾರೆ. ಇವತ್ತು ಮುಖ್ಯವಾಗಿ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಗ್ರಂಥಾಲಯಗಳು, ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯ ಅಂತ ಹೇಳಿ ನಾವೇನು ಕರಿತೀವಿ, ಅದರಲ್ಲೂ ನಮ್ಮ ಯಾವುದೇ ಗ್ರಂಥಾಲಯಗಳು ಪಾರಂಪರಿಕತೆಯನ್ನು ಬಿಟ್ಟು ಅತ್ಯಾಧುನಿಕತೆಯಡೆಗೆ ನಾವು ಸಾಗ್ತಾ ಇದ್ದೀವಿ. ಈಗಾಗಲೇ ಪ್ರೊಫೆಸರ್ ಕೊಣ್ಣೂರವರು ತಮ್ಮ ಪ್ರಾಸ್ತಾವಿಕ ಮತ್ತು ಸ್ವಾಗತ ಭಾಷಣದಲ್ಲಿ ಹೇಳಿದರು, ಇವತ್ತು ಡಿಜಿಟಲ್ ಲೈಬ್ರರಿಯನ್ನ ಭಾರತ ದೇಶದಲ್ಲಿಯೇ ಮೊದಲ ಬಾರಿಗೆ ನಾವು ನಮ್ಮ ಕರ್ನಾಟಕದಲ್ಲಿ ಸುಮಾರು 30 ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳು, 26 ನಗರ ಕೇಂದ್ರ ಗ್ರಂಥಾಲಯಗಳು ಮತ್ತು 216 ತಾಲೂಕು ಕೇಂದ್ರ ಗ್ರಂಥಾಲಯಗಳು ಸೇರಿ ಮೊದಲ ಬಾರಿಗೆ ಒಟ್ಟು 272 ಗ್ರಂಥಾಲಯಗಳಲ್ಲಿ ನಾವು ಡಿಜಿಟಲ್ ಗ್ರಂಥಾಲಯದ ಸೇವೆಯನ್ನು ನೀಡ್ತಾ ಇದ್ದೀವಿ. ಎರಡನೇ ಹಂತದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರ್ತಕ್ಕಂತಹ 198 ವಾರ್ಡ್ಗಳ ಪೈಕಿ 100 ಗ್ರಂಥಾಲಯಗಳು, ಅಂದ್ರೆ ಒಟ್ಟು 205 ಗ್ರಂಥಾಲಯಗಳ ಪೈಕಿ 100 ಗ್ರಂಥಾಲಯಗಳು, ಅಂದ್ರೆ ಇವತ್ತು 372 ಗ್ರಂಥಾಲಯಗಳಲ್ಲಿ ನಾವು ಡಿಜಿಟಲ್ ಗ್ರಂಥಾಲಯದ ಸೇವೆಯನ್ನ ಭಾರತ ದೇಶದಲ್ಲಿ ಮೊದಲ ಬಾರಿಗೆ, ಅದು ಯಾವ ರಾಜ್ಯದಲ್ಲೂ ಇಲ್ಲ. ಇವತ್ತು ಕೇವಲ 1 ವರ್ಷ 9 ತಿಂಗಳ ಅವಧಿಯಲ್ಲಿ ನಮ್ಮಲ್ಲಿ ಇವತ್ತಿನ ವರೆಗೆ 2,17,00,000 ಜನ ಮೆಂಬರ್ ಆಗಿದ್ದಾರೆ. 2,17,00,000
ಆಯುರ್ವೇದ ಘೋಷಣೆ ಅನುಸಾರ ಕೇವಲ 10 ಲಕ್ಷ ಜನರಿಗೆ ನಮಗೆ ಟಾರ್ಗೆಟ್ ಇತ್ತು ಇವತ್ತು 6.5 ಕೋಟಿ ಜನಸಂಖ್ಯೆ ಪೈಕಿ ಇವತ್ತು ನಮ್ಮಲ್ಲಿ 2 ಕೋಟಿ 17 ಲಕ್ಷ ಜನ ಮೊದಲ ಸ್ಥಾನ 60 ಲಕ್ಷ ಜನರು ಬೆಂಗಳೂರಲ್ಲಿ ಆನ್ಲೈನ್ ಅಲ್ಲಿ ಮೆಂಬರ್ ಆಗಿದ್ದಾರೆ 60 ಲಕ್ಷ ಜನರು ಎರಡನೇ ಸ್ಥಾನ ದಕ್ಷಿಣ ಕನ್ನಡದಲ್ಲಿ 21 ಲಕ್ಷ ಜನ ಮೆಂಬರ್ ಆಗಿದ್ದಾರೆ ಮೂರನೇ ಸ್ಥಾನ ಹಾವೇರಿಯಲ್ಲಿ 18 ಲಕ್ಷ ಜನ ಮೆಂಬರ್ ಆಗಿದ್ದಾರೆ ಅದರ ಜೊತೆ ಕಲಬುರ್ಗಿಯಲ್ಲಿ 16 ಲಕ್ಷ ಜನ ಮೆಂಬರ್ ಆಗಿದ್ದಾರೆ ಬೆಳಗಾವಿಯಲ್ಲಿ ಸಹಿತ 5 ಲಕ್ಷ ಜನ ಮೆಂಬರ್ ಆಗಿದ್ದಾರೆ ಹೀಗೆ ಜಿಲ್ಲಾವಾರು ನಾವು ಆನ್ಲೈನ್ ಓದುಗರನ್ನು ಗಮನಿಸಿದಾಗ ಓದುವ ಹವ್ಯಾಸ ಕಡಿಮೆ ಆಗಿಲ್ಲ ಇನ್ನೂ ಜಾಸ್ತಿ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡುತ್ತೇನೆ ವಿಧಾನ ಮಾತ್ರ ಬೇರೆ ನಾವು ಓದುವ ವಿಧಾನ ಅದು ಮೊಬೈಲ್ ಅಲ್ಲಿ ಓದ್ತೀವೋ ಅಥವಾ ಪುಸ್ತಕ ರೂಪದಲ್ಲಿ ಓದ್ತೀವೋ ಅಥವಾ ನಮ್ಮ ವಿಶೇಷವಾಗಿ ನಮ್ಮ ಲ್ಯಾಪ್ಟಾಪ್ ಆಗಿರಬಹುದು ಟ್ಯಾಬ್ ಆಗಿರಬಹುದು ಕಿಂಡಲ್ ಆಗಿರಬಹುದು ಎಲ್ಲದರಲ್ಲೂ ಸಹಿತ ನಾವು ಪುಸ್ತಕಗಳನ್ನು ಓದ್ತೀವಿ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಇವತ್ತು ಓದುವ ಹವ್ಯಾಸ ನಾವು ನೀವೆಲ್ಲರೂ ಸಹಿತ ಡಿಜಿಟಲ್ ಅಡಿಗೆ ಸಾಕ್ತಾರೆ ಅಂದ್ರೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸುವುದರ ಮೂಲಕ ನಮ್ಮನ್ನು ನಾವು ಅಪ್ಡೇಟ್ ಆಗ್ತಾ ಇದ್ದೀವಿ ಇವತ್ತು ತಮಗೆಲ್ಲರಿಗೂ ಗೊತ್ತು ಕಲಬುರ್ಗಿ ವಿಶ್ವವಿದ್ಯಾಲಯದ ಗ್ರಂಥಾಲಯ ಅತ್ಯಾಧುನಿಕ ಗ್ರಂಥಾಲಯ ಅದು ಐಎಲ್ಎ ಇಂದ ಬೆಸ್ಟ್ ಲೈಬ್ರರಿ ಅಂತ ಹೇಳಿ ಅವಾರ್ಡ್ ಸಹಿತ ಆಯಿತು ಈ ಸಂದರ್ಭದಲ್ಲಿ ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಕಟ್ಟಿಮನಿಯವರು ಸಹಿತ ಅಲ್ಲಿ ಸಹಿತ ಗ್ರಂಥಾಲಯಕ್ಕೆ ಭೇಟಿ ನೀಡಿದ್ರು ಬಹಳ ಒಳ್ಳೆಯ ಗ್ರಂಥಾಲಯ ಮತ್ತೆ ನಮ್ಮ ಮುಲ್ಲಾ ಅವರು ಸಹಿತ ಗ್ರಂಥಾಲಯಕ್ಕೆ ಕಳೆದ ಸಲ ನಾನು ಬಂದು ಭೇಟಿ ನೀಡಿದ್ದೆ ಬಹಳ ಅತ್ಯಾಧುನಿಕ ಗ್ರಂಥಾಲಯವನ್ನು ಈ ಸಂದರ್ಭದಲ್ಲಿ ನೀಡಿದ್ದಾರೆ ಇಡೀ ಸಾಮಾಜಿಕ ಬದಲಾವಣೆಯನ್ನ ಆಗಬೇಕಾದ ಗ್ರಂಥಾಲಯಗಳ ಮತ್ತೆ ಗ್ರಂಥಗಳ ಪಾತ್ರ ಅತಿ ಮಹತ್ವದ್ದಾಗಿದೆ ಇವತ್ತು ನಿನ್ನೆ ನನಗೆ ಏನು ಕೊಣ್ಣೂರವರು ಹೇಳಿದಾಗೆ ಡಿಜಿಟಲ್ ಗ್ರಂಥಾಲಯದ ಪಿತಾಮಹ ಅಂತ ಹೇಳಿ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ಗೌರವ ಸನ್ಮಾನವನ್ನು ಹಮ್ಮಿಕೊಂಡಿದ್ರು ನಮ್ಮ ಇಂದಿರಾ ಪ್ರಿಯದರ್ಶಿನಿ ಗ್ರಂಥಾಲಯ ನನಗೆ ಗಾಂಧೀಜಿಯವರು ಬರೆದಂತಹ ನನ್ನ ಕನಸಿನ ಭಾರತ ಅಂತ ಹೇಳಿ ಪುಸ್ತಕ ಒಂದು ಕೊಟ್ಟರು ನಾನು ನಮ್ಮ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಹೇಳ್ತಾ ಇದ್ದೆ ಹೇಗೆ ಗಾಂಧೀಜಿಯವರು ನನ್ನ ಕನಸಿನ ಭಾರತ ಇದೆ ಅದೇ ರೀತಿ ನನ್ನ ಕನಸಿನ ಗ್ರಂಥಾಲಯ ಮುಂದೆ ಹೇಗಿರಬೇಕು ಸಾರ್ವಜನಿಕರನ್ನ ಹೇಗೆ ಓದುಗನು ನಮ್ಮ ಗ್ರಂಥಾಲಯಗಳಿಗೆ ಸೆಳೆಯಬೇಕು ಗ್ರಂಥಾಲಯದಲ್ಲಿರತಕ್ಕಂಥ ಗ್ರಂಥಗಳನ್ನು ಅತ್ಯಾಕರ್ಷಕವಾಗಿ ಹೇಗೆ ಇಡಬೇಕು ಹೌದಲ್ಲ ಯಾವ ಯಾವ ಪುಸ್ತಕಗಳು ವಿಶೇಷವಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಪುಸ್ತಕಗಳಾಗಿರ್ಬೋದು ಸಾಹಿತ್ಯ ಅಕಾಡೆಮಿ ಪಡೆದಂತಹ ಪುಸ್ತಕಗಳಾಗಿರ್ಬೋದು ಬೇರೆ ಬೇರೆ ಗ್ರಂಥಗಳು ಅನೇಕ ಕೃತಿಗಳು ಇವತ್ತು ನಮ್ಮನ್ನ ವೈಜ್ಞಾನಿಕದೆಡೆಗೆ ಅದರ ಜೊತೆಗೆ ಸಾಹಿತ್ಯವನ್ನ ಏನು ಸಾಹಿತ್ಯಗಳು ಬರೆದಂತಹ ವೈಚಾರಿಕ ಚಿಂತನೆಗಳಾಗಿ ನಮ್ಮಲ್ಲಿ ನಾವು ಮೈಗೂಡಿಸಿಕೊಳ್ಳೋದ್ರ ಮೂಲಕ ನಮ್ಮ ಜ್ಞಾನದ ಸದೃಢತೆಯನ್ನು ನಾವು ಹೆಚ್ಚಿಸ್ಕೊಳ್ಬೇಕಾಗಿದೆ ಇವತ್ತು ಓದುವರು ಯಾವುದೇ ರೀತಿಯ ಗ್ರಂಥಗಳನ್ನ ನಮಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಮ್ಮ ಗ್ರಂಥಾಲಯಕ್ಕೆ ಬರ್ತಾರೆ ವಿಶೇಷವಾಗಿ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ಜೊತೆಗೆ ನಮ್ಮ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ 6ನೇ ತರಗತಿ ಏನು ಚಿಕ್ಕ ಮಕ್ಕಳಿಂದ ವಯೋವರ್ಗದವರೆಗೂ ಸಹಿತ ಎಲ್ಲರೂ ಬರ್ತಾರೆ ಹಿರಿಯರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ಲರೂ ಸಹಿತ ಯುವಕರಾಗಿರ್ಬೋದು ವಿಶೇಷವಾಗಿ ಇನ್ನೊಂದು ವಿಷಯವನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಗ್ರಂಥಾಲಯಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸತಕ್ಕಂತಹ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಳಸ್ತಾ ಇದ್ದಾರೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ನಾನು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅದು ಧಾರವಾಡ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಮೈಸೂರು ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಎಲ್ಲಾ ಕಡೆ ಕಿಕ್ಕಿರುದು ಜನ ತುಂಬಾ ಇದ್ದಾರೆ ನಮ್ಮ ಏನು ಬೆಂಗಳೂರಿನಲ್ಲಿ ಸಹಿತ ಆರ್ಪಿಸಿ ಲೇಔಟ್ ಲೈಬ್ರರಿ ಮತ್ತೆ ಬಿಟಿಎಂ ಲೇಔಟ್ ಲೈಬ್ರರಿ ಆಗಿರ್ಬೋದು ಮತ್ತೆ ಪೂರ್ವ ವಲಯದ ಗ್ರಂಥಾಲಯ ಆಗಿರ್ಬೋದು ಬೇರೆ ಬೇರೆ ಕೇಂದ್ರ ವಲಯದ ಗ್ರಂಥಾಲಯಗಳಾಗಿರ್ಬೋದು ಮೊನ್ನೆ ತಾನೇ ನಾನು ಚಿತ್ರದುರ್ಗ ಸಹಿತ ಕಳೆದ 4-5 ತಿಂಗಳ ಹಿಂದೆ ಹೋಗಿದ್ದೆ ಬಹಳಷ್ಟು ಕಿಕ್ಕಿರುದು ಜನ ತುಂಬಾ ಇದ್ದಾರೆ ಯಾಕಂದ್ರೆ ಬೆಳಿಗ್ಗೆ ನಮ್ದು 8 ಗಂಟೆಯಿಂದ ಸಂಜೆ 8 ಗಂಟೆಗೆ ಗ್ರಂಥಾಲಯ ತೆರೆತದೆ 6 ಗಂಟೆಗೆ ಬಂದು ಬ್ಯಾಗ್ ಇಟ್ಟು ಅವರ ಜಾಗವನ್ನು ಭದ್ರವನ್ನು ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದಾರೆ ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಜನರು ನಮ್ಮ ಗ್ರಂಥಾಲಯದಲ್ಲಿ ಓದಿ IAS IPS KAS ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ PSI ಆಗಿರ್ಬೋದು FDA SDA ನಮ್ಮ ಬೆಂಗಳೂರಿನಲ್ಲಿ ನಮ್ಮ RPC ಲೇಔಟ್ ಅಲ್ಲಿ ಕಳೆದ ವರ್ಷ 226 ಜನ
ವಿದ್ಯಾರ್ಥಿಗಳು ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ನಮ್ಮ ಗ್ರಂಥಾಲಯದಲ್ಲಿ ಅದೊಂದು ಗ್ರಂಥಾಲಯ ಕಲಬುರಗಿಯಲ್ಲಿ ಒಬ್ಬರು ಐಎಎಸ್ ಆಗಿದ್ದಾರೆ ಅವರು ಇವತ್ತು ರಾಯಚೂರಿನ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿಗಳಾಗಿ ನೋಡಿ ಗ್ರಂಥಾಲಯಗಳನ್ನು ಬಹಳಷ್ಟು ಸಂಖ್ಯೆಯಲ್ಲಿ ಉಪಯೋಗವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಡಿಜಿಟಲ್ ಗ್ರಂಥಾಲಯ ಸಹಿತ ತಾವೆಲ್ಲರೂ ಉಪಯೋಗವನ್ನು ಮಾಡಬೇಕು ನಮ್ಮಲ್ಲಿರ್ತಕ್ಕಂಥ 16 ಲಕ್ಷ ಈ ಕಂಟೆಂಟ್ ಇವತ್ತು ಅದನ್ನ ಅಭಿವೃದ್ಧಿಪಡಿಸಲಿಕ್ಕೆ ಇವತ್ತು ನಾವು ಟೆಂಡರ್ ಅನ್ನು ಮೀಟ್ ಬುಕ್ದವರಿಗೆ ಕೊಟ್ಟಿದ್ದೀವಿ ಇಲ್ಲಿ ಸಸ್ಮಿತಾ ಇದ್ದಾರೆ ವಿಶೇಷವಾಗಿ ಅವರ ಇಡೀ ತಂಡ ಈ ಒಂದು ನಮ್ಮ ಡಿಜಿಟಲ್ ಗ್ರಂಥಾಲಯಕ್ಕೆ ಬಹಳ ಒಂದು ಒಳ್ಳೆಯ ಸೇವೆಯನ್ನು ನೀಡ್ತಾ ಇದ್ದಾರೆ ಅವರಿಗೆ ವಿಶೇಷ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಅದರ ಜೊತೆಗೆ ನಮ್ಮ ಎಲ್ಲಾ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಅವರೆಲ್ಲ ಸಾಧನೆ ಇದು ಒಂದು ಟೀಮ್ ವರ್ಕ್ ಅಂತ ಹೇಳಿ ನಾವು ಕರಿತೀವಿ ಆ ನಿಟ್ಟಿನಲ್ಲಿ ವಿಶೇಷವಾಗಿ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಪಿ ಯು ಸಿ ಆಗಿರ್ಬೋದು ಎನ್ ಸಿ ಆರ್ ಟಿ ಆಗಿರ್ಬೋದು ಎಲ್ಲಾ ತರಹದ ಗ್ರಂಥಗಳು ಅದರಲ್ಲಿ ಲಭ್ಯ ಇದೆ ಎಲ್ಲಾ ರಾಜ್ಯ ಸರ್ಕಾರದ ಪಠ್ಯಕ್ರಮದ ಪುಸ್ತಕಗಳು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳು ಅದರಲ್ಲಿ ಲಭ್ಯ ಇದೆ ನೋಡಿ ಆಶ್ಚರ್ಯ ಅನಿಸ್ತಿದೆ ಇವತ್ತು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಚ್ ಮಾಡಿದವರ ಸಂಖ್ಯೆ ಅಂತಂದ್ರೆ 55 ಕೋಟಿ ಜನ ನಮ್ಮ ಕರ್ನಾಟಕ ಡಿಜಿಟಲ್ ಪಬ್ಲಿಕ್ ಲೈಬ್ರರಿ ಸರ್ಚ್ ಮಾಡಿದ್ದಾರೆ ಮೊದಲ ಸ್ಥಾನ ನಮ್ದಾದ್ರೆ 2ನೇ ಸ್ಥಾನ ಅಮೆರಿಕನ್ ಡಿಜಿಟಲ್ ಪಬ್ಲಿಕ್ ಲೈಬ್ರರಿ ಇದೆ 2 ನಿಮಿಷದಲ್ಲಿ ಮುಗಿಸ್ತೇನೆ ನೋಡಿ ಯಾವ ತರಹ ನಮ್ಮ ಡಿಜಿಟಲ್ ಗ್ರಂಥಾಲಯ ಇಲ್ಲಿ ಯಾರು ಆಗಿಲ್ಲ ಯಾರಾದರೂ ಆಗಿಲ್ಲ ಕೈ ಎತ್ತಬಹುದು ತಾವು ದಯವಿಟ್ಟು ನಮ್ಮ ಡಿಜಿಟಲ್ ಮೆಂಬರ್ ಆಗದೇ ಇರೋರು ಎಲ್ಲರೂ ಆಗಿದ್ರೆ ಒಳ್ಳೆಯದು ಆಗಿದ್ದೇ ಆದರೆ ನಿಮ್ಮ ನಿಮ್ಮ ಕಾಲೇಜಿನಲ್ಲಿ ಆಗಿರ್ಬೋದು ನಿಮ್ಮ ಯೂನಿವರ್ಸಿಟಿಯಲ್ಲಿ ಆಗಿರ್ಬೋದು ಬೇರೆ ಬೇರೆ ಇದರಲ್ಲಿ ಜಸ್ಟ್ ನೀವು ಕರ್ನಾಟಕ ಡಿಜಿಟಲ್ ಪಬ್ಲಿಕ್ ಲೈಬ್ರರಿ ಅಂತೇಳಿ ಟೈಪ್ ಮಾಡೋದ್ರ ಮೂಲಕ ಅಲ್ಲಿ ನಿಮ್ಮ ಓದುಗನ ಹೆಸರು ಮತ್ತು ಮೊಬೈಲ್ ಸಂಖ್ಯೆಯನ್ನು ಹಾಕಿದ್ದೇ ಆದಲ್ಲಿ ಗ್ರಂಥಾಲಯಗಳನ್ನು ಆಯ್ಕೆ ಮಾಡಿ ಇಟ್ಕೊಂಡಿದ್ದೆ ಆದಲ್ಲಿ ನೀವು ನಮ್ಮ ಉಚಿತವಾಗಿ ನಮ್ಮ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ನೀಡ್ತಕ್ಕಂತಹ ಸೇವೆಯನ್ನು ತಾವು ಪಡಿಬಹುದು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ತಮಗೇನ್ರಿ ಗೊತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಹಿತ ಒಂದು ಕಡೆ ಹೇಳ್ತಾರೆ ಯಾವ ದೇಶದಲ್ಲಿ ದೇವಾಲಯಗಳಿಗಿಂತ ಗ್ರಂಥಾಲಯಗಳು ಹೆಚ್ಚಿನ ರೀತಿಯಲ್ಲಿ ಪ್ರಾರಂಭವಾಗ್ತವೋ ಆ ದೇಶ ಅತ್ಯಂತ ಸುಶಿಕ್ಷಿತ ಮತ್ತು ಸಮೃದ್ಧ ರಾಷ್ಟ್ರ ಅಂತ ಹೇಳಿ ನೋಡಿ ಇಂಥ ಒಂದು ಸಂದರ್ಭದಲ್ಲಿ ಸಹಿತ ಗ್ರಂಥಾಲಯಗಳ ಪ್ರಾಮುಖ್ಯತೆ ಎಷ್ಟಿತ್ತು ಅಂತೇಳಿ ಹಾಗೆ ವಿಶೇಷವಾಗಿ ನನಗೆ ಆಶ್ಚರ್ಯ ಅನಿಸ್ತು ಇವತ್ತು ವಿ ಟಿ ಯು ಅಡಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿ 224 ಕಾಲೇಜುಗಳಿದೆ ಇವತ್ತು ಸುಮಾರು 4 ಲಕ್ಷಕ್ಕೂ ಹೆಚ್ಚು ವಿವಿಧ ಬೇರೆ ಬೇರೆ ವಿಭಾಗದ ವಿದ್ಯಾರ್ಥಿಗಳು ಇವತ್ತು ಅಧ್ಯಯನ ಮಾಡ್ತಾ ಇದ್ದಾರೆ ಮಾನ್ಯ ಕುಲಪತಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲಾ 4 ಲಕ್ಷ ವಿದ್ಯಾರ್ಥಿಗಳು ನಮ್ಮ ಡಿಜಿಟಲ್ ಗ್ರಂಥಾಲಯದ ಸದುಪಯೋಗ ಪಡೆದುಕೊಳ್ಬೇಕು ಅಂತೇಳಿ ಅವರೆಲ್ಲರಿಗೂ ತಾವು ಈ ಒಂದು ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ನಿರ್ದೇಶನವನ್ನು ನೀಡಬೇಕು ಅಂತೇಳಿ ಸಂದರ್ಭದಲ್ಲಿ ನನ್ನ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೆ ಈ ಸಂದರ್ಭದಲ್ಲಿ ಯಾಕಂದ್ರೆ ಉಚಿತವಾಗಿ ಇಂಜಿನಿಯರಿಂಗ್ ಸಂಬಂಧಪಟ್ಟಂತಹ ಹಲವಾರು ಪುಸ್ತಕಗಳು ಫ್ರೀ ಆಗಿದ್ದಾವೆ ಅದೇ ರೀತಿ ಇನ್ನೂ ಉಳಿದಂತೆ ಬೇರೆ ಬೇರೆ ಪ್ರತಿನಿತ್ಯ ಬರತಕ್ಕಂತಹ ದಿನಪತ್ರಿಕೆಗಳು ಲಭ್ಯ ಇದ್ದಾವೆ ಎಲ್ಲವೂ ಸಹಿತ ಈ ಒಂದು ಪೋರ್ಟಲ್ನಲ್ಲಿ ಲಭ್ಯ ಇದ್ದಾವೆ ಕೊನೆಯಲ್ಲಿ ನಾನು ಒಂದು ಡಿಜಿಟಲ್ ಗ್ರಂಥಾಲಯದ ಬಗ್ಗೆ ನಾನೇ ಒಂದು ಕವನವನ್ನು ಬರೆದಿದ್ದೆ ಕಳೆದ ಕೊರೋನಾ ಸಂದರ್ಭದಲ್ಲಿ ಸುಮಾರು 150 ಕವನಗಳನ್ನು ಬರೆದಿದ್ದೇನೆ ಅದನ್ನ 2 ಪುಸ್ತಕ ಪ್ರೀತಿ ಮತ್ತೆ ಕಾವ್ಯಧಾರೆ ಅಂತ ಹೇಳಿ 2 ಪುಸ್ತಕಗಳಾಗಿ ಸಹಿತ ಇತ್ತೀಚೆಗೆ ಅವು ಪ್ರಕಟವಾಗಿ ಸಹಿತ ಪ್ರಕಟವಾಗಿದ್ದಾರೆ ಡಿಜಿಟಲ್ ಗ್ರಂಥಾಲಯದ ಬಗ್ಗೆ ಒಂದು ಸಣ್ಣ ಕವನವನ್ನು ಓದಿ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ ಕವನದ ಶೀರ್ಷಿಕೆ ಡಿಜಿಟಲ್ ಗ್ರಂಥಾಲಯ ತಂತ್ರಜ್ಞಾನದ ಗ್ರಂಥಾಲಯ ಈ ಪುಸ್ತಕಗಳ ದೇವಾಲಯ ತಂತ್ರಜ್ಞಾನವು ಬೆಳೆಯುತ್ತಿದೆ ಮುದ್ರಣ ಮಾಧ್ಯಮ ಮರೆಯುತ್ತಿದೆ ಅಂತರ್ಜಾಲವು ಹಬ್ಬುತ್ತಿದೆ ವಿಶ್ವದ ಜನತೆಗೆ ತಲುಪುತ್ತಿದೆ ಗ್ರಂಥಾಲಯಗಳು ಬಹುಮುಖ್ಯ ತಂತ್ರಜ್ಞಾನದ ಮತಿಸತ್ಯ ಲ್ಯಾಪ್ಟಾಪ್ ಕಂಪ್ಯೂಟರ್ ಎಲ್ಲಕ್ಕೂ ಪ್ರಾಮುಖ್ಯ ನಮ್ಮಯ ಜೀವನ ಸಾರ್ಥಕ ಗುರುಗಳ ಪಾಠಕ್ಕೆ ಇದು ಬೇಕು ಆನ್ಲೈನ್ ಪುಸ್ತಕ ಎಂಬ ಹೊಸ ಬೆಳಕು
ಗುರು ಪಾಠ ಕ್ಕೆ ಇದು ಬೇಕು ಆನ್ಲೈನ್ ಪುಸ್ತಕ ಎಂಬ ಹೊಸ ಬೆಳಕು ಮುದ್ದು ಮಕ್ಕಳಿಗೆ ಬುದ್ಧಿಯ ಕೇಕು ಮುದ್ದು ಮಕ್ಕಳಿಗೆ ಬುದ್ಧಿಯ ಕೇಕು ಅದುವೇ ಡಿಜಿಟಲ್ ಗ್ರಂಥಿಯ ದೃಷ್ಟಿಯ ಹಾಗು ಅದುವೇ ಡಿಜಿಟಲ್ ಗ್ರಂಥಿಯ ದೃಷ್ಟಿಯ ಹಾಗು ಕಾಗದದ ಕಾಗದ ಪೆನ್ನಿಗೆ ಹಂಗೆ ಇಲ್ಲ ಕಾಗದ ಪೆನ್ನಿಗೆ ಹಂಗೆ ಇಲ್ಲ ಬೆರಳ ತುದಿಯಲ್ಲಿ ಎಲ್ಲವೂ ಇಲ್ಲ ಅಂಗೈಯಲ್ಲಿ ಅರಮನೆ ಅಂತ ನಾವು ಕರಿತೀವಲ್ಲ ಬೆರಳ ತುದಿಯಲ್ಲಿ ಎಲ್ಲವೂ ಇಲ್ಲ ನಾವು ಕೊರೋನಾ ಸಂದರ್ಭದಲ್ಲಿ ಒಂದು ಡಿಜಿಟಲ್ ಗ್ರಂಥಾಲಯಗಳನ್ನು ಪ್ರಾರಂಭ ಮಾಡಿದ್ವಿ ಕೇವಲ ಒಂದೇ ನಿಮಿಷ ಲಾಸ್ಟ್ ಅಲ್ಲಿ ಆ ನಿಟ್ಟಿನಲ್ಲಿ ಬೆರಳ ತುದಿಯಲ್ಲಿ ಜ್ಞಾನವೂ ಇಲ್ಲ ಪುಸ್ತಕ ಹೊರುವುದು ಇಂದಿಗೂ ಇಲ್ಲ ಎಲ್ಲವೂ ಕಂಪ್ಯೂಟರ್ ಮೊಬೈಲ್ನಲ್ಲೇ ಇಲ್ಲ ಎಲ್ಲವೂ ಕಂಪ್ಯೂಟರ್ ಮೊಬೈಲ್ನಲ್ಲೇ ಇಲ್ಲ ಕೊನೆಯ ಸ್ಟ್ಯಾಂಡ್ ಹೇಳ್ತೀನಿ ಡಿಜಿಟಲ್ ಯುಗದಲ್ಲಿ ಬದುಕೋಣ ಡಿಜಿಟಲ್ ಯುಗದಲ್ಲಿ ಬದುಕೋಣ ಡಿಜಿಟಲ್ ಜ್ಞಾನದ ಪಡೆಯೋಣ ಡಿಜಿಟಲ್ ಜ್ಞಾನದ ಪಡೆಯೋಣ ಡಿಜಿಟಲ್ ಓದನ್ನು ಬೆಳೆಸೋಣ ಡಿಜಿಟಲ್ ಓದನ್ನು ಬೆಳೆಸೋಣ ಎಲ್ಲರೂ ಡಿಜಿಟಲ್ ಜೀವನ ನಡೆಸೋಣ ಎಲ್ರಿಗೂ ವಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅನು ಮಾಡಿಕೊಂಡಂತಹ ತಮ್ಮೆಲ್ಲರಿಗೂ ಮತ್ತೆ ವಿಶೇಷವಾಗಿ ಆತ್ಮೀಯರಾಗಿರ್ತಕ್ಕಂಥ ಪ್ರೊಫೆಸರ್ ಕೊಣ್ಣೂರವ್ರಿಗೂ ವಂದಿಸಿ ಮತ್ತೆ ನಮ್ಮ ಈ ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳಿಗೂ ಮತ್ತೆ ವಿಶೇಷವಾದಂತಹ ನಮ್ಮ ಓಪನ್ ಸ್ಕಾಲರ್ಶಿಪ್ ಅಂಡ್ ಲೈಬ್ರರೀಸ್ ಬಹಳಷ್ಟು ಚೆನ್ನಾಗಿ ಹೊತ್ತಿಗೆಯನ್ನು ತಂದಿದ್ದಾರೆ ತಾವೆಲ್ಲರೂ ಇದನ್ನ ಓದಬೇಕು ಅದನ್ನ ಇದರಲ್ಲಿರ್ತಕ್ಕಂಥ ಅಂಶಗಳನ್ನ ಅಳವಡಿಸಿಕೊಳ್ಬೇಕು ಅಂತ ಹೇಳಿ ತಮ್ಮನ್ನ ಕೋರ್ಕೊಳ್ತಾ ಕಾರ್ಯಕ್ರಮದಲ್ಲಿ ಅನುಮಾಡಿಕೊಂಡ ತಮ್ಮೆಲ್ಲರಿಗೂ ಮತ್ತೆ ವೇದಿಕೆಯಲ್ಲಿ ಎಲ್ಲಾ ಗಣ್ಯರಿಗೂ ವಂದಿಸಿ ನನ್ನ ಮಾತಿಗೆ ಗೌರವ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ.